ಕೊರೋನಾ ಬಂದಿದೆ, ಆದಷ್ಟು ಸಾಮಾಜಿಕ ಅಂತರಗಳನ್ನ ಕೈದ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಸುರಕ್ಷತೆ ಕಡೆ ಗಮನ ಕೊಡಿ. ಇದನ್ನು 2 ವರ್ಷ ಮುಂಚೆ ಹೇಳಿದಾಗ ತುಂಬ ಸೀರಿಯಸ್ ಆಗಿ ತೊಗೊತಿದ್ವಿ ಹಿಂಗೆ. ಹೌದಲ್ಲ, ಹೌ ಯಾಕೆ ಅಂದರೆ ಹೊಸದಿತ್ತಲ್ಲ, ಹೊಸದಿದ್ದಾಗ ಭಯ ಜಾಸ್ತಿ ಇತ್ತು. ಯಾವನಿಗೊಬ್ಬನಿಗೆ ಬೆಂಗಳೂರಲ್ಲಿ ಪಾಪ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು, ಪಾಪ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೆಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದ್ರು, ಸರ್ ಹಿಂಗಿದೆ ಸರ್, ನಿಮ್ಗೆ ಏನಾಗ್ತಿದೆ ಸರ್, ಇಲ್ಲ ಚೆನ್ನಾಗಿದೆ ಸರ್, ಬಿಸಿ ಬೇಳೆಬಾತಲ್ಲಿ ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು, ಆದರೂ ಪರವಾಗಿಲ್ಲ ಊಟ ಮಾಡ್ತೀನಿ, ತಿಂತೀವಿ. ಮನೆಯಲ್ಲಿ ನಾವೆಲ್ಲ ಎದುರ್ಕೊತಿದ್ವಿ, ನಂಗೂ ಬಂದರೆ ಏನಾಗುತ್ತೆ. ಇವತ್ತು ನೋಡಿ ಒಂದು 15 ಜನ ಹೋಗಿರ್ಬೇಕು, ಲೆಕ್ಕನೇ ಇಲ್ಲ. ಏ ಒಂದು 15 ಜನ ಹೋಗೋರು, ಏ ನನಗೂ ಬಂದೈತೆ ಹೇಳು, ಅವೆಲ್ಲ ಎಷ್ಟು ನೋಡಿಲ್ಲ ನಾನು. ಅದಕ್ಕೆ ಯಾವುದೇ ವಿಷಯ ಜಾಸ್ತಿ ಆದರೂ ಮರ್ಯಾದೆ ಇರೋಲ್ಲ ಅದಕ್ಕೆ. ಹೆಂಗೆ ಅಂದರೆ ಈಗ ಸಾಲ ಕರೆಕ್ಟಾಗಿ ತೀರಿಸ್ತಿರ್ತಾರೆ ನೋಡಿ, ಅವ್ರು ತುಂಬ ಎದುರ್ಕೊತಾರೆ ಸಾಲದ ಬಗ್ಗೆ. 5ನೇ ತಾರೀಕು ಬಂದಿದೆ, EMI ಡ್ಯೂ ಇದೆ, ಅಕಸ್ಮಾತ್ ಕಟ್ಟಲಿದ್ರೆ ಕಷ್ಟ ಆಗ್ಬಿಡುತ್ತೆ, ಸಿಬಿಲ್ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಕಟ್ಟಬೇಕು. ಅದೇ ನೀವು ವಿಜಯ್ ಮಲ್ಲಿಂಗ್ ಹೋಗಿ ಹೇಳಿ, 5ನೇ ತಾರೀಕು ಬಂದಿದೆ, EMI ಡ್ಯೂ ಇದೆ, ಕಟ್ಟಿ ಇಲ್ದ್ರೆ NPA ಆಗುತ್ತೆ ಅಂತ. ಇಸ್ ಇಟ್ ಗುಡ್ ಇನ್ಫಾರ್ಮೇಷನ್? ಮುಚ್ಕೊಂಡು ಹೋಗೋ ಅಂತಾರೆ. ಇನ್ನು ಸಿಂಪಲ್ ಥಿಂಕಿಂಗ್ ಮನುಷ್ಯ ಬಂದಿರ್ತಾನೆ, ಮಗ ಕಾಸಿದೆಯಾ, 1 ಲಕ್ಷ ಬೇಕಿತ್ತು ಮಗ, 8 ರೂಪಾಯಿ ಬಡ್ಡಿ ಆದರೂ ಪರವಾಗಿಲ್ಲ, 2 ರೂಪಾಯಿ 3 ರೂಪಾಯಿ ಎಷ್ಟಾದರೂ ಪರವಾಗಿಲ್ಲ ಕೊಡ್ತೀನಿ ಅಂತ. 3 ರೂಪಾಯಿ ಹೇಳಿದ್ರೆ 4 ರೂಪಾಯಿ ಕೊಡ್ತಿರ್ತಾನೆ, ಯಾಕೆಂದ್ರೆ ಅವನಿಗೆ ಕ್ಲಾರಿಟಿ ಇದೆ, ತೀರಿಸಲ್ಲ ಅಂತ. ಈಗ ನಾರ್ಮಲಾಗಿ ಹಂಗೆ ಅಟ್ಯಾಕ್ ಆಗ್ಬಿಟ್ರೆ ಸ್ವಲ್ಪ ಅಳ್ತಾರೆ, ಅಯ್ಯಯ್ಯೋ, ಯಾಕಂದ್ರೆ ಶಾಕ್ ಇರುತ್ತೆ, ಅಯ್ಯಯ್ಯೋ ಸತ್ತೋಗ್ಬಿಟ್ಟೆ, ಆ ತಾತ ಎಷ್ಟು ಚೆನ್ನಾಗಿದ್ದೀಯಲ್ಲ ತಾತ, ಗುಂಡ್ಕಲ್ಲಿ ಇದ್ದಂಗಿದ್ಯಲ್ಲ ಅಂತ. ಅದೇ ತಾತ ಪಾಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, 1 ವರ್ಷದಿಂದ ಬೆಡ್ ರಿಡನ್ ಇದ್ದಾನೆ, ಸಿಂಪತಿ ಇರುತ್ತೆ ಕಷ್ಟದ, ಪಾಪ ತಾತ ಹೆಂಗಾಯ್ತು ಯಾಕಾಯಿತು ಕೇಳ್ತಾ ಇರ್ತಾರೆ. 2 ತಿಂಗಳಾದ್ಮೇಲೆ ತಾತ ಹೆಂಗಿದ್ದಾರೆ, ತಾ ಒಳಗೇನಿರುತ್ತೆ ಅಂದರೆ ಇನ್ನೂ ಹೋಗಿಲ್ವಾ ಅಂತ. 1 ವರ್ಷ ಆದಮೇಲೆ ಹೋಗ್ತಾರೆ, ಪಾಪ ತಾತ ತೀರ್ಕೊಂಬಿಟ್ಟಿರ್ತಾನೆ, ಬಟ್ ಅವ್ರಿಗೆ ಗೊತ್ತಿರುತ್ತೆ, ಓಕೆ ಫೈನ್, ಇಟ್ಸ್ ಕಾಮನ್, ಪ್ರಾಕ್ಟಿಕಲ್ ಆಗ್ಬಿಟ್ಟಿರ್ತಾರೆ. ಅದು ಸಡನ್ ಆಗಿ ಆಗ್ಬಿಟ್ರೆ ಬಾಯಿ ಬಿಡ್ಕೊಂತಿರ್ತಾರೆ, ಅಯ್ಯಯ್ಯೋ ತಾತ ಹಂಗೆ ಹಿಂಗೆ ಅಂತ. ತಿಥಿ ಆಗುತ್ತೆ, 1 ವಾರಕ್ಕೆ ಊಟ ಇರುತ್ತೆ, ಕೆಲವೊಬ್ಬರು ನೆಂಟರಿಷ್ಟರು ಅಲ್ಲೇ ಇರ್ತಾರೆ. ಫಸ್ಟ್ ದಿನ ಅಳ್ತಿರ್ತಾರೆ, ಅಯ್ಯಯ್ಯೋ ತಾತ ಹೋಗ್ಬಿಟ್ಟಿಲ್ಲ ತಾತ, ನಿನ್ನ ನೋಡ್ಕೋಬೇಕಾಯ್ತಲ್ಲ ತಾತ, ಹಂಗೆ ಹಿಂಗೆ ಹಿಂಗೆ ಹೇಳ್ತಾರೆ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ಇನ್ನೇನು ಹೇಳೋದು ಮಗ, ಸ್ಕೋರ್ ಎಷ್ಟಾಯ್ತು ಮ್ಯಾಚು, ಏನು ಕೊಹ್ಲಿ ಹೊಡೆದ, ಈ ಸಾಕಪ್ಪ ನಮ್ದೇ ಮಗ, ಹಿಂಗೆ ಮಾತಾಡ್ಕೊಂಡಿದ್ದು ಬಿಡ್ತಾರೆ. ಅವಾಗ ಇನ್ನೊಂದು ಇಂಟ್ರೆಸ್ಟ್ ಬರ್ತಾನೆ, ಓ ತಾತ ಸತ್ತೋಗಿದ್ದಾರೆ ಅಂತ. ಅವಾಗ ಬಾಯಿ ಬಿಡ್ಕೊಳಕ್ಕೆ ಶುರು ಮಾಡ್ಬಿಡ್ತಾರೆ, ಅಯ್ಯಯ್ಯೋ ತಾತ ನೀನು ಬೀಡಿ ಕೊಡಿಸೆ ಸತ್ತೋಗ್ಬಿಟ್ಟಲ್ಲ ತಾತ, ಸತ್ತೋಗ್ಬಿಟ್ಟಿಲ್ಲ ತಾತ, ಎದಳು ತಾತ ಎದಳು ತಾತ, ನಿನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ತಾತ ಅಂತ ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ. ಇವರೇ ನೋಡಿ 10 ವರ್ಷ ಆದರೆ ಬಿಗ್ ಬಾಸಿಗೆ ಹೋಗೋದು, ಅಯ್ಯಯ್ಯೋ ನಮ್ಮಪ್ಪ ಸತ್ತುಬಿಟ್ಟ, ಅಯ್ಯಯ್ಯೋ ನಮ್ಮಪ್ಪ ಸತ್ತುಬಿಟ್ಟ, ಅವನ ಅಪ್ಪ ಸ್ವರ್ಗದಲ್ಲಿರೋನ್ ಕೇಳ್ತಾನೆ, ನಾನು ಸತ್ತಾಗಲೇ ಹಿಂಗೆ ಹಳ್ಳಿಲ್ಲಲ್ಲೋ, ಏ ರೆಕಾರ್ಡ್ ಮಾಡ್ತಿರಲ್ಲ ಬಿಡಪ್ಪ, ಏನಂತ ಹೇಳೋದು, ಹೊಸತನ ಇದ್ದರೆ ನಮಗೆ ಶಾಕ್ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ತಿಥಿ ಊಟ ಆಗ್ತಿರ್ತಾರೆ, ಹಿಂಗೆ ಅವನ ರಮೇಶ್ ಅನ್ನೋನು ಕೂತಿರ್ತಾನೆ, ಊಟ ಮಾಡ್ತಿರ್ತಾನೆ, ಪಾಯಸ ಸಖತ್ತಾಗಿ ಮಾಡ್ಬಿಟ್ಟಿರ್ತಾರೆ. ಈ ನನ್ನ ಮಕ್ಕಳು ತಿಥಿಯಲ್ಲೇ ಅಡುಗೆ ಚೆನ್ನಾಗಿ ಮಾಡೋದು, ಇಲ್ಲಿ ನೋಡಿ ತಿಥಿ ಒಡೆ ಅಂತಾರೆ, ಮದುವೆ ಹೋಳಿಗೆ ಅಂತಾರ, ಇಲ್ಲ. ಯಾಕೆ ಅಂದರೆ ನಾನು ಒಂದು ಅನಾಲಿಸಿಸ್ ಮಾಡಿದ್ದೀನಿ. ಈಗ ತಿಥಿಯಲ್ಲಿ ನೋಡಿ ಒಂದೇ ಕಡೆ, ಆದರೆ ಮದುವೆಯಲ್ಲಿ 2 ಕಡೆ, ಗಂಡಿನ ಕಡೆ, ಹೆಣ್ಣಿನ ಕಡೆ, ಗಂಡಿನ ಕಡೆ ಬರ್ತಿರ್ತಾರೆ ಚೆನ್ನಾಗಿ ಮಾಡುವಂತಿರ್ತಾರೆ, ಹೆಣ್ಣಿನ ಕಡೆ ಬರ್ತಿರ್ತಾರೆ ನೀನು ಚೆನ್ನಾಗಿ ಮಾಡುವಂತಿರ್ತಾನೆ, ತಲೆ ಕೆಟ್ಟ ಬಿಡುತ್ತೆ. ತಿಥಿಯಲ್ಲಿ ಇರೋದೇ ಒಂದು ಕಡೆ, ಅವರು ಔಟು, ಸೊ ಟೆನ್ಷನ್ ಇಲ್ಲ. ಯಾವಾಗ ಪ್ರೆಷರ್ ಇರಲ್ಲಲ್ಲ ಅವಾಗ ಕೆಲಸ ಆರಾಮಾಗಿ ಆಗ್ಬಿಡುತ್ತೆ, ಟೆನ್ಷನೇ ಇರಲ್ಲ. ಅವನು ಸಕ್ಕತ್ತಾಗಿ ಮಾಡಿರ್ತಾನೆ, ಇನ್ನೇನು ಪಾಯಸ ಇರುತ್ತೆ, ಪಾಯಸ ತಿಂತಾನೆ, ಸಕ್ಕತ್ತಾಗಿರುತ್ತೆ. ಇವನು ರಮೇಶಿಗೆ ಇನ್ನೊಂದ್ಸಲಿ ಹಾಕ್ಸ್ಕೋಬೇಕು ಅಂತ, ಬಟ್ ಎಲ್ಲರೂ ಮನೆಯವರೆಲ್ಲ ಅಲ್ಲೇ ನೋಡ್ತಿರ್ತಾರೆ, ತಾತ ತೀರ್ಕೊಂಡೇ ಇನ್ನೊಂದ್ಸಲಿ ಇನ್ನು ನಮಗೆ ಪಾಯಸ ಹಾಕ್ಸ್ಕೊಂತವನಲ್ಲ. ಈಗ ಓವರ್ ಥಿಂಕಿಂಗ್ ಅಂದರೆ, ಈಗ ನೋಡಿ ಒಂದು ಕತೆ ಕೇಳಿರ್ತೀರ ನೀವು, ಒಬ್ಬನು ಮೀನು ಹಿಡಿಯೋ ಒಂದು ಕತೆ, ಏನಂದ್ರೆ ಒಬ್ಬನು ಮೀನು ಹಿಡಿದಿರ್ತಾನಂತೆ, ಅದು ಕಡಲಲ್ಲಿ ಮೀನು ಹಿಡ್ಕೊಂಡು ಕುತ್ಕೊಂಡಿರ್ತಾನೆ ಮಹದೇಶ ಅವನು. ಪಕ್ಕದಲ್ಲಿ ಒಬ್ಬನು ಹೋಗ್ತಾನೆ, ಹಾಯ್ ಮಹದೇಶ್ ಏನು ಮಾಡ್ತಿದ್ರು, ಇದೇನೋ ಮೀನು ಹಿಡ್ಕೊಂಡಿದ್ದೀನಿ ಸರ್ ಅಂತಾನೆ. ಇವನು ಹೇಳ್ತಾನೆ, ಏನು ಮೀನು ಹಿಡ್ಕೊಂಡಿದ್ದಿರಲ್ಲ, ಜಗತ್ತು ಎಷ್ಟೋ ದೊಡ್ಡದಿದೆ, ಕಡಲ ಥರ ಇದೆ, ನೀವೇನು ಇನ್ನೂ ಇಲ್ಲೇ ಇದ್ದೀರಾ, ಹಿಂಗೆಲ್ಲ ಇರಬೇಡಿ, ನಾನು ಹೇಳ್ತೀನಿ ಕೇಳಿ, ಜೀವನದಲ್ಲಿ ನಿಮ್ಮದೇ ಒಂದು ಆಸೆ ಅನ್ನೋದು ಇಟ್ಕೊಳ್ಳಿ, ಏನೋ ಒಂದು ಸಾಹಸಕ್ಕೆ ಹೋಗಿ ನೋಡಿ, ನಾನು ನೋಡಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ದೀನಿ, ಇದೇ ಥರ ಆಸೆಗಳಿದೆ, ಹಣ ಮಾಡಿ ಕೀರ್ತಿ ಗಳಿಸಿ ಇದೆಲ್ಲ ಮಾಡಿ ಅಂತ ಹೇಳ್ದ. ಸರಿ ಸರ್, ಅದು ಮಾಡಾದ್ಮೇಲೆ ಏನು ಮಾಡ್ತೀರಾ, ಒಂದು ಸುಂದರವಾದ ಕಡಲ ಹತ್ರ ಒಂದು ಮನೆ ತಗೊಂತೀನಿ, ಆರಾಮಾಗಿ ಫಿಶಿಂಗ್ ಮಾಡ್ಕೊಂಡಿರ್ತೀನಿ ಅಂತ. ಲೇ ನಾನು ಅದೇ ಮಾಡ್ಕೊಂಡಿರೋದು, ಮುಚ್ಕೊಂಡು ಹೋಗೋ ಅಂತ ಅವ್ರು. ಇವ್ರದೆಲ್ಲ ಪ್ರಾಬ್ಲಮ್ ಏನಂದರೆ, ಬೇರೆಯವ್ರು ಹೆಂಗಿರ್ಬೇಕಂತಲೂ ಇವರು ಹೇಳ್ತಾರೆ. ಈಗೇನೋ ಒಂದು ಗಂಡನೋ ಅತ್ತೆನೋ, ಅದು ರಾತ್ರಿ ಆಯಿತು ಸ್ವಲ್ಪ ಅನ್ನ ಮಾಡುವಂತ ಹೆಂಡತಿ ಹೇಳಿದ್ರೆ, ಹುಡುಗಿ ಆಗಿರೋ ಒಂದೇ ಒಂದು ಕಾರಣಕ್ಕೆ ನಾನು ಅನ್ನ ಸಾಂಬಾರು ಮಾಡ್ಬೇಕಾ, ಏನು ಅನ್ಕೊಂಡಿದ್ದೀರಾ ಅಂತ. ನಮ್ಮ ಫ್ರೆಂಡಿಗೆ ತಲೆ ಕೆಟ್ಟೋಗ್ಬಿಡ್ತು. ಅವನು ಹೇಳುವ, ಹುಡುಗ ಆಗಿರೋ ಒಂದೇ ಒಂದು ಕಾರಣಕ್ಕೆ ನಾನು ಕೆಲಸ ಮಾಡಬೇಕಾ, ಉದ್ಯೋಗ ಪುರುಷ ಲಕ್ಷಣ ಅಂತ ಯಾಕೆ ಸ್ಟೀರಿಯೋಟೈಪ್ ಮಾಡಿದಿರ ಅಂತ ಕೆಲಸ ಬಿಟ್ಬಿಟ್ಟ, ಮಾರನೇ ದಿನ ಡೈವರ್ಸು. ಬಟ್ ಅಡ್ವಾಂಟೇಜ್ ಏನಂದರೆ, ಹುಡುಗಿಯವ್ರು ಇನ್ನೊಂದು ಕಡೆ ಹೋಗಿ ಹೇಳಿದಾಗ, ಹೌದು ಕರೆಕ್ಟಾಗಿ ಮಾಡಿದ್ಯಾ ನೀನು, ಏನು ಎದುರ್ಕೊಬೇಡ ಅಂತ ಹೇಳಿದ್ರು. ಇನ್ನೊಮ್ಮೆ ನನಗೆ ಹೇಳ್ದ, ಮಗ ಕೆಲಸ ಬಿಟ್ಬಿಟ್ಟೆ ಅಂತ, ಗಂಡ್ಸೇನಲ್ಲೇ ನೀನು ಅಂತ ನಾನು ಹೇಳಿದೆ ನೀನು. ಸೊ ಇವೆಲ್ಲ ನನಗೆ ಅನ್ಸೋದು ಏನಂದರೆ, ಕೆಲವೊಂದು ಹೇಳೋ ಹುಡುಗಿಯರು ಹೇಳೋ ಡೈಲಾಗ್ಸ್ನ ಹುಡುಗರು ಹೇಳೋಕ್ಕಾಗಲ್ಲ ನೋಡಿ. ಈಗ ಹುಡುಗಿಯರು ಹೇಳ್ಬೋದು, ಐ ವಾಂಟ್ ಟು ಫೋಕಸ್ ಆನ್ ಮೈ ಕ್ಯಾರಿಯರ್, ಸೊ ಅದಕ್ಕೆ ಹಿಂಗೆ ಮಗು ಮಾಡ್ಕೊತಿಲ್ಲ ಅಂತ. ಅದೇ ಹುಡುಗ, ಐ ವಾಂಟ್ ಟು ಫೋಕಸ್ ಆನ್ ಮೈ ಕ್ಯಾರಿಯರ್, ನಾನು ಮಗು ಮಾಡೋಕ್ಕಾಗ್ತಿಲ್ಲ ಅಂತ. ಅದೇ ಹುಡುಗಂಗೆ ಬಂದು ಹೇಳಿದ್ರು, ಎಲ್ಲ ಸಮಸ್ಯೆ ಒಂದು ಪರಿಹಾರ ಅಂತ ಇರುತ್ತೆ ಮಗ, ಒಳ್ಳೆ ಡಾಕ್ಟರ್ ಥರ ತೋರಿಸು ಅಂತ.
ಈಗ ಮಿಡಲ್ ಕ್ಲಾಸಿಗೆ ಮದುವೆ ಅಂತ ಆಗುತ್ತೆ, ಅಲ್ಲಿ ಯಾ ನನ್ನ ಮಗ ಫೋಟೋಗ್ರಫಿ ವಿಡಿಯೋಗ್ರಫಿ ಕಂಡಿಡಿದ್ನು ಅವನು. ಈ ನನ್ನ ಮಕ್ಕಳು ಸೆಲೆಬ್ರಿಟೀಸ್ ದೀಪಿಕಾ ಪಡ್ಕೊಂಡೆ, ರಣವೀರ್ ಸಿಂಗು ಒಳ್ಳೊಳ್ಳೆ ಫೋಟೋಗ್ರಫಿ ಮಾಡಿಸಿ ವಿಡಿಯೋಗ್ರಫಿ ಮಾಡಿಸಿ ಆಗ್ತವೆ, ಅದು ನೋಡ್ಕೊಂಡು ಅವ್ರ ಥರನೂ ನಾನೇ ಇರಬೇಕು ಅಂತ ಯಾವನೊಬ್ರು ತಲೆಕೆಟ್ಟೊಂದು ದುಡ್ಡಿರೋನು ಮಾಡ್ತಾನೆ, ಅದು ನೋಡ್ಕೊಂಡು ಪಕ್ಕದ ಮನೆಯ ಥರ ನಾನೇ ಇರಬೇಕು ಅಂತ ಇವ್ರು ಮಾಡಿಸ್ತಾರೆ. ಎಷ್ಟೋ ಜನ ಹುಡುಗರಿಗೆ ವಾಸನೆಯೇ ಇಲ್ಲ ಫೋಟೋಗ್ರಫಿ ಮಾಡ್ಸೋಕೆ, ಆದರೂ ಮಾಡಿಸ್ಕೋಬೇಕು. ಇಲ್ಲಿ ಕರ್ಮ ಅಂದರೆ ಏನಂದರೆ ಅಲ್ಲಿ ಮಾಡಿಸ್ತಾರೆ, ಅವ್ರಿಗೆ ದುಡ್ಡು ಕೊಡ್ತಾರೆ, ಚಾನಲ್ವ್ರು ಬನ್ನಪ್ಪ 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 ನಾನು ಕೊಡ್ತೀನಿ ಅಂತ. ಇಲ್ಲ ಹಂಗಲ್ಲ, ಇವನೇ ಚಾನಲಿಗೆ ದುಡ್ಡು ಕೊಡಬೇಕು ಯಾವ್ದಾರ ಫೇಸ್ಬುಕ್ಕಲ್ಲಿ, ಆಮೇಲೆ ಯಾವುದೋ ಒಂದು ಹರಿಹರ ಗೆಳೆಯರ ಬಳಗನ ಚಾನಲಲ್ಲಿ ಹಾಕ್ತೀವಿ. ಈಗ ಮತ್ತೆ ಮಳೆ ಆಗಿದೆ ಅಂತ ಒಂದು ದರ್ಶನ್ ಅವರು ಸೂಪರಾಗಿ ಒಂದು ಸಾಂಗ್ ಮಾಡಿರ್ತಾರೆ. ಇಲ್ಲಿ ನಮ್ಮ ಲೋಕಲ್ ದಿನೇಶ್ ಅಣ್ಣ ಯಾರೋ ಒಬ್ಬನು ಇರ್ತಾನೆ. ಇನ್ನೂ ಒಂದು ಸಾಂಗು ಯಾವುದು, ರೂಪಸಿ ಸುಮ್ಮನೆ ಹೇಗಿರಲಿ ನಿನ್ನನೆ ನೋಡುತ್ತ ಕೂತು. ಇವನು ಪಾಪ ಹುಡುಗಂಗೆ ಮಾತಾಡೋಕೆ ಗೊತ್ತಾಗ್ತಿರಲ್ಲ, ಟೆನ್ಷನ್ ಅಲ್ಲಿ ಕ್ಯಾಮ್ರಾಮನ್ ಅಂದ್ರೆ ಸರ್ ಈ ಕಡೆ ನೋಡಿ ಆ ಕಡೆ ನೋಡಿ ಅಂತಿರ್ತಾನೆ, ಬರ್ತಾನೆ. ರೂಪಸಿ ಸುಮ್ಮನೆ ಹೇಗಿರಲಿ ನಿನ್ನನೆ ನೋಡುತ್ತ ಕೂತು. ಈ ಕಡೆ ಹುಡುಗಿ, ಕೋಪಿಸಿಕೊಂಡರು ಜ್ಞಾಪಿಸುನಿ ಮನ ಹೇಳುವೆ ಮುಂದಿನ ಮಾತು. ಇದು ಹರಿಯರ ಗೆಳೆಯರ ಬಳಗದಲ್ಲಿ ಫೇಸ್ಬುಕ್ ಚಾನಲಲ್ಲಿ ಬರ್ತಿರುತ್ತೆ. ಕೋಪಿಸಿಕೊಂಡರೆ ಜ್ಞಾಪಿಸುನಿ ಮಧ್ಯದಲ್ಲಿ ಆಡು, ನರ ದೌರ್ಬಲ್ಯಕ್ಕೆ ನಮ್ಮಲ್ಲಿ ಪರಿಹಾರ ಇದೆ, ಸಂಪರ್ಕಿಸಿ ನರೇಶ್. ತುಂಬ ಕಾಂಪ್ಲಿಕೇಶನ್ನು ಇದೆಲ್ಲ. ಪ್ರಾಬ್ಲಮ್ ಯಾಕೆ ಅಂದರೆ ಸೆಲೆಬ್ರಿಟೀಸು ಕಂಡವ್ರ ಹೆಂಡ್ತಿನ ತನ್ನ ಹೆಂಡ್ತಿ ಥರ ಇಟ್ಕೊಂತಾರೆ, ನಮ್ಮವರು ನಮ್ಮ ಹೆಂಡ್ತಿನ ಕಂಡವ್ರ ಹೆಂಡ್ತಿ ಥರ ಇಟ್ಕೊಂತಾರೆ. ಹುಡುಗಿದು ಒಂದು ಪೋಸ್ ಇರುತ್ತೆ, ಕ್ಯಾಮ್ರಾಮನ್ ಸರ್ ಫೋಕಸ್ ಈ ಕಡೆ ಇದೆ ಈ ಕಡೆ ಶಿಫ್ಟ್ ಆಗಿ, ಅವಳು ಹಿಂಗೆ ಆಮೇಲೆ ಹಿಂಗೆ ಹಿಂಗೆ ಕೊಡ್ತಾ ಇರ್ತಾಳೆ ಸರ್. ಆಮೇಲೆ ಫೋಟೋಗ್ರಾಫರ್ ಇದ್ದವನು, ಸರ್ ಸ್ವಲ್ಪ ಬೆನ್ ತೋರಿಸಿ ಅಂತಾರೆ, ಬೆನ್ ತೋರಿಸ್ತಾಳೆ. ಅವಳು ಜೀವನದಲ್ಲೇ ಹುಡುಗನ್ನೇ ಹಿಂಗೆ ನೋಡಿರಲ್ಲ, ಹುಡುಗ ಇದ್ದಲ್ಲೇ ನನ್ನೇ ಒಂದಿನ ಹಿಂಗೆ ನೋಡಲಿಲ್ಲಲ್ಲ. ಫೋಟೋಗ್ರಾಫರ್ ಮಾತು ಕೇಳ್ತಿರ್ತಾರೆ, ಹುಡುಗನ ಮಾತು ಕೇಳ್ತಿರಲ್ಲ. ಅಯ್ಯೋ ಇಲ್ಲಿಗೆ ಮುಗಿಯುತ್ತಾ, ಹೋಗ್ತಾರೆ ಮದುವೆ, ನಿನ್ನೇನು ಊಟ ಮಾಡ್ಕೊಂಡು ಆರಾಮಾಗಿ ಇರೋಣ ಅಂತ ಊಟ ಮಾಡ್ತಿರ್ತಾರೆ. ಇನ್ನೇನು ಲಡ್ಡು, ಲಡ್ಡುನೂ ತಿನ್ನಕ್ಕೆ ಬಿಡಲ್ಲ ಸರ್, ಲಡ್ಡು ತೆಗೆದು ಬಾಯಿಗೆ ಇಡಿ ಸರ್ ಅಂತಾರೆ. ಇನ್ನೇನು ಬಾಯಿಗೆ ಇಡಬೇಕು ಅಂತ ತಿನ್ನಂಗೂ ಇಲ್ಲ, ಬರೀ ಆ್ಯಕ್ಷನ್ ಮಾಡಬೇಕು. ಹಾ ಅಂತಾನೆ, ಅವಳು ಹಾಕ್ತಾಳೆ, ಇನ್ನೇನು ಇಡಬೇಕು ಅವಾಗಿಯ ಓಕೆ ಸರ್, ಅಲ್ಲೇ ಅಲ್ಲಲ್ಲೇ ಸ್ಟಿಲ್ ಆಗಿ ಸರ್, ಫ್ರೀಸ್ ಆಗಿ ಸರ್ ಅಂತಾರೆ. ಹಂಗೆ ಬಾಯಿ ತಗೊಂಡಿರ್ತಾನೆ, ಇಷ್ಟೆಲ್ಲ ಆಗಿ ಸುಸ್ತಾಗ್ಬಿಟ್ಟಿರ್ತಾನೆ. ಇದೆಲ್ಲ ಸುಸ್ತಾದ್ಮೇಲೆ ನಾಳೆ ಬೆಳಗ್ಗೆ ಹುಡುಗರು ಫ್ರೆಂಡ್ಸ್ ಕೇಳ್ತಾರೆ, ಏನು ಮಗ ಆಯ್ತಾ, ಹಾ ಎಲ್ಲರಿಗೂ ನಮಸ್ಕಾರ. ಹಾಂ, ಒಂದು ಪ್ರೈವೇಟ್ ವಿಷಯ ಹೇಳ್ಕೊಳ್ಳೋಣ ಅಂದ್ಕೊಂಡೆ, ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ ನಾನು ಈ ವಿಷಯನ. ಹಿಂಗೆ ಹೇಳಿ, ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬು ಮಾಡಿ. ಹಾಗೆ ನಿಮ್ಮ ದೊಡ್ಡಪ್ಪಂಗೆ ಚಿಕ್ಕಪ್ಪಂಗೆ ಮದುವೆ ಫೋಟೋಗ್ರಾಫರ್ಗೆ ಬಿಟ್ಟು ಊಟಕ್ಕೆ ಬಂದವನಿಗೆ ಇರ ಬರೋರಿಗೆಲ್ಲ ಹಂಚ್ಬಿಡಿ, ಅಕಸ್ಮಾತ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಕ್ಯಾಕರ್ಸ್ ಹೋಗಿರಿ, ಅದಾದಮೇಲೆ ಲೈಕ್ ಕಮೆಂಟು ಶೇರ್ ಸಬ್ಸ್ಕ್ರೈಬು ಮಾಡಿ ದೊಡ್ಡಪ್ಪ ಚಿಕ್ಕಪ್ಪಂಗೆ ಕಳಿಸಿ. ಥ್ಯಾಂಕ್ ಯು, ಸಪೋರ್ಟ್ ಹಿಂಗೆ ಇರಲಿ.